ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಯೋಧ್ಯೆಯಲ್ಲಿನ ರಾಮ ಮಂದಿರದಲ್ಲಿ ಅಕಸ್ಮಾತಾಗಿ ಕಾಣಿಸಿದ ಅಶ್ವತ್ಥಾಮರು, ಆನಂತರ ಏನಾಯಿತು? ಹೌದು ಸ್ನೇಹಿತರೆ, ಮಹಾಭಾರತದೊಂದಿಗೆ ಸಂಬಂಧವಿದೆ ಎಂದು ಹೇಳುತ್ತಿರುವ ಅಶ್ವತ್ಥಾಮರು, ಇವರ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರುತ್ತೀರಲ್ಲವೇ? ಏಕೆಂದರೆ ಮಹಾಭಾರತದಲ್ಲಿ ಇಲ್ಲಿಯವರೆಗೂ ಜೀವಂತವಾಗಿರುವ ವ್ಯಕ್ತಿಗಳಲ್ಲಿ ಅಶ್ವತ್ಥಾಮರು ಒಬ್ಬರು. ಇಲ್ಲಿಯವರೆಗೂ ಕೂಡ ಅಶ್ವತ್ಥಾಮರು ಬದುಕಿದ್ದಾರೆಂದು, ಅವರನ್ನು ಎಷ್ಟೋ ಕಡೆ ನೋಡಿದ್ದೇವೆಂದು ಕೂಡ ಬಹಳ ಮಂದಿ ಹೇಳುತ್ತಿರುತ್ತಾರೆ. ಇದಕ್ಕೆ ಕಾರಣ, ಕಲಿಯುಗ ಅಂತ್ಯವಾಗುವವರೆಗೂ ಕುರೂಪಿಯಾಗಿ ಜೀವಿಸು ಎಂದು ಶ್ರೀಕೃಷ್ಣನು ಅಶ್ವತ್ಥಾಮರನ್ನು ಶಪಿಸಿರುತ್ತಾನೆ. ಆದರೆ ಈಗ ಮಹಾ ಅದ್ಭುತವೊಂದು ಜರುಗಿದೆ. ಅದೇನೆಂದರೆ, ಅಯೋಧ್ಯ ರಾಮ ಮಂದಿರದಲ್ಲಿ ಅಶ್ವತ್ಥಾಮನನ್ನು ನೋಡಿದೆನೆಂದು ಒಬ್ಬ ಭಕ್ತನು ಹೇಳುತ್ತಿದ್ದಾನೆ. ಆದರೆ ಆ ಭಕ್ತನು ಅಸಲು ಅಶ್ವತ್ಥಾಮರನ್ನು ಯಾವ ರೂಪದಲ್ಲಿ ನೋಡಿದನು? ಅವರು ಹೇಳುತ್ತಿರುವುದರಲ್ಲಿ ಅಸಲಿ ನಿಜವೇನೆಂದು ತಿಳಿದರೆ ನೀವು ಸಹ ಖಂಡಿತವಾಗಿ ಆಶ್ಚರ್ಯ ಪಡುತ್ತೀರಾ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದೇ ಜನವರಿ 22ರಂದು ಅಯೋಧ್ಯ ರಾಮ ಮಂದಿರದ ಪ್ರಾರಂಭೋತ್ಸವವು ಅದ್ಧೂರಿಯಾಗಿ ನಡೆಯಿತೆಂದು ನಮ್ಮೆಲ್ಲರಿಗೂ ಗೊತ್ತು. ಈ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಕಡೆಗಳಿಂದಲೂ ಹಲವಾರು ಪ್ರಮುಖರು ಕೂಡ ಹಾಜರಾಗಿದ್ದರು. ರಾಮಲಲ್ಲಾ ಮೂರ್ತಿಯನ್ನು ಸಕಲ ವೇದ ಮಂತ್ರ ಘೋಷಗಳೊಂದಿಗೆ ಬಹಳ ವೈಭವಯುತವಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ದಿನವನ್ನು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಯಿತು. ಸ್ನೇಹಿತರೆ, ಇಂತಹ ಸಮಯದಲ್ಲಿ ಒಂದು ದೊಡ್ಡ ಸಮಾಚಾರವೊಂದು ಬಹಿರಂಗವಾಗಿದೆ. ಈ ಸಮಾಚಾರವನ್ನು ಅದ್ಭುತವೆನ್ನಬಹುದು. ಈ ಅದ್ಭುತವನ್ನು ನೋಡುತ್ತಿದ್ದರೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಗರ್ಭಗುಡಿಯಲ್ಲಿ ದರ್ಶನ ಕೊಡುತ್ತಿದ್ದಂತೆ ಅನಿಸುತ್ತದೆ. ಬನ್ನಿ, ಹಾಗಾದರೆ ಆ ಅದ್ಭುತವೇನೆಂದು ತಿಳಿಯೋಣ. ಅಯೋಧ್ಯ ರಾಮ ಮಂದಿರದಲ್ಲಿ ರಾರಾಜಿಸುತ್ತಿರುವ ಕಂಗೊಳಿಸುತ್ತಿರುವ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದವರು ಶಿಲ್ಪಿ ಅರುಣ್ ಯೋಗಿರಾಜ್ರವರು. ಇವರ ಸತತ ಪ್ರಯತ್ನದಿಂದ ಶ್ರೀರಾಮನ ಮೂರ್ತಿಯನ್ನು ಇಂದು ಇಡೀ ದೇಶದಾದ್ಯಂತ ಭಕ್ತ ಜನಸಂಖ್ಯೆ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಶಿಲ್ಪಿ ಯೋಗಿರಾಜ್ರವರು ಕಳೆದ 7 ತಿಂಗಳಿನಿಂದಲೂ ಶ್ರೀರಾಮ ಮೂರ್ತಿಯ ಕೆತ್ತನೆಯಲ್ಲಿಯೇ ಮುಳುಗಿ ಹೋಗಿದ್ದರು. ಆದರೆ ವಿಗ್ರಹ ಪ್ರತಿಷ್ಠಾಪನೆಯಾದ ಮೇಲೆ ತಾನು ತಯಾರು ಮಾಡಿದಂತಹ ಶ್ರೀರಾಮನ ವಿಗ್ರಹವನ್ನು ಸ್ವತಃ ಯೋಗಿರಾಜ್ರವರೇ ಗುರುತಿಸದೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಗ್ರಹದಲ್ಲಿ ಯಾವುದೋ ಒಂದು ಕಾಣದ ದಿವ್ಯ ಶಕ್ತಿಯೊಂದು ಅಡಗಿದೆ, ಇದೊಂದು ಅದ್ಭುತವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಶ್ರೀರಾಮನ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಆ ವಿಗ್ರಹದ ಮುಖವು ಸಂಪೂರ್ಣ ಬದಲಾಗಿದೆ ಎಂದು, ಆ ವಿಗ್ರಹದಲ್ಲಿ ಅದ್ಭುತವಾದ ಕಾಂತಿ ಕಾಣಿಸುತ್ತಿದೆ ಎಂದು, ಈ ಅದ್ಭುತದಿಂದ ನಾನು ಕೂಡ ಆಶ್ಚರ್ಯಗೊಂಡಿದ್ದೇನೆಂದು ಸ್ವತಃ ಯೋಗಿರಾಜ್ರವರೇ ಹೇಳಿದ್ದಾರೆ. ಆದ್ದರಿಂದ ಇದೆಲ್ಲವೂ ಕೂಡ ಶ್ರೀರಾಮನ ಪವಾಡವೆಂದು ಸಹ ಹೇಳುತ್ತಿದ್ದಾರೆ. ಭಕ್ತರು ಕೂಡ ಗರ್ಭಗುಡಿಯಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಂದು ನೆಲೆಸಿದ್ದಾನೆಂದು ಹೇಳುತ್ತಿದ್ದಾರೆ. ಈಗ ಅಸಲಿಗೆ ರಾಮ ಮಂದಿರದಲ್ಲಿ ಅಶ್ವತ್ಥಾಮರು ಹೇಗೆ ಕಾಣಿಸಿದರು, ಯಾರಿಗೆ ಕಾಣಿಸಿದರು ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಈ ಘಟನೆಯು ಇದೇ ತಿಂಗಳ 24ರಂದು ನಡೆಯಿತೆಂದು ಹೇಳಲಾಗುತ್ತದೆ. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯ ನಂತರ ಜನವರಿ 24ರಿಂದ ರಾಮನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಆ ದಿನವೇ ಈ ಘಟನೆ ನಡೆಯಿತು. ಆ ದಿನ ಲಕ್ಷಾಂತರ ಮಂದಿ ಭಕ್ತರು ದರ್ಶನಕ್ಕಾಗಿ ಬಂದಿದ್ದರು. ಭಕ್ತರ ಆಗಮನದಿಂದ ಒಂದೇ ಬಾರಿ ಅಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ಆದರೆ ಶ್ರೀರಾಮನ ಅನುಗ್ರಹದಿಂದ ಎಲ್ಲರೂ ಕೂಡ ಆರಾಮವಾಗಿಯೇ ರಾಮಲಲ್ಲಾನ ದರ್ಶನವನ್ನು ಪಡೆಯುತ್ತಿದ್ದರು. ದಿನವೊಂದಕ್ಕೆ ಸುಮಾರು 3-4 ಲಕ್ಷ ಮಂದಿ ಭಕ್ತರು ರಾಮಲಲ್ಲಾನ ದರ್ಶನ ಪಡೆದರು. ಆದರೆ ಆ ದಿನವೇ ಚರಿತ್ರೆಯಲ್ಲಿ ಮರೆಯಲಾಗದ ಒಂದು ಅದ್ಭುತ ಘಟನೆ ನಡೆಯಿತು. ಅದೇನೆಂದರೆ, ಸೌರಭ್ ಎಂಬ ಭಕ್ತನು ಹೇಳಿದ ವಿವರಗಳ ಪ್ರಕಾರ ಆತನು ಕೂಡ ಶ್ರೀರಾಮನ ದರ್ಶನ ಪಡೆಯಲು ರಾಮ ಮಂದಿರಕ್ಕೆ ಬಂದಿದ್ದನು. ಆದರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದರು. ಆ ಸಮಯದಲ್ಲಿ ಸರತಿ ಸಾಲಿನಲ್ಲಿರುವ ಭಕ್ತರೆಲ್ಲರೂ ಮುಂದೆ ಸಾಗುತ್ತಿದ್ದರು. ಅವರೆಲ್ಲರೂ ಕೂಡ ಬಹಳ ಉತ್ಸಾಹದಿಂದಲೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ನಾಮ ಜಪವನ್ನು ಮಾಡುತ್ತಿದ್ದರು. ನಾನು ಕೂಡ ಅದೇ ಸರತಿ ಸಾಲಿನಲ್ಲಿದ್ದೆ ಎಂದು ಸೌರಭ್ ಹೇಳುತ್ತಾನೆ. ಅದೇ ಸಮಯದಲ್ಲಿಯೇ ನಾನು ದಿವ್ಯವಾದ ಒಬ್ಬ ಸಾಧುಗಳನ್ನು ನೋಡಿದೆ. ಮುಖದಲ್ಲಿ ತುಂಬಾ ತೇಜಸ್ಸುಳ್ಳಂತಹ ಆ ವ್ಯಕ್ತಿಯು ಬಹಳ ವಯಸ್ಸಾದವರಂತೆ ಕಾಣುತ್ತಿದ್ದರು. ಆದರೂ ಕೂಡ ಆ ವಯೋವೃದ್ಧನು ಬಹಳ ಉತ್ಸಾಹದಿಂದ ಶ್ರೀರಾಮನ ದರ್ಶನಕ್ಕೋಸ್ಕರ ಅದೇ ಸರತಿ ಸಾಲಿನಲ್ಲಿ ಮುಂದೆ ಸಾಗುತ್ತಿದ್ದನು. ಆತನು ತನ್ನ ಕೈಯಲ್ಲಿರುವ ಕೈಕೋಲಿನ ಸಹಾಯದಿಂದ ಮುಂದೆ ಹೋಗುತ್ತಿರುವುದನ್ನು ನಾನು ಗಮನಿಸುತ್ತಲೇ ಇದ್ದೆ. ಶ್ರೀರಾಮನ ದರ್ಶನ ಪಡೆಯಲು ನಮಗೆ ಆ ದಿನ 4-5 ಗಂಟೆಗಳ ಸಮಯ ಬೇಕಾಯಿತು. ನಮ್ಮ ಜೊತೆಯೇ ಆ ದಿವ್ಯ ಸಾಧುವೂ ಕೂಡ ದರ್ಶನ ಪಡೆದರು. ಶ್ರೀರಾಮನ ದರ್ಶನದ ಸಮಯದಲ್ಲಿ ಆ ಸಾಧುವಿನ ಕಣ್ಣುಗಳಲ್ಲಿ ನೀರು ಬಂದಿದ್ದನ್ನು ನಾನು ಗಮನಿಸಿದೆ. ಆತನು ದುಃಖದಿಂದಲೇ
ಶ್ರೀರಾಮನ ದರ್ಶನವನ್ನು ಪಡೆದರು. ನಾವು ಕೂಡ ಆತನನ್ನು ಹಿಂಬಾಲಿಸುತ್ತಾ ಶ್ರೀರಾಮನ ದರ್ಶನ ಪಡೆದು ಹೊರಗೆ ಬಂದೆವು. ಆಗ ಆ ಸಾಧುವಿನ ಕೈಯಲ್ಲಿದ್ದ ಕೋಲು ಮುರಿದು ಹೋಯಿತು. ತಕ್ಷಣ ನಾನು ಆತನನ್ನು ಜಾಗ್ರತೆಯಿಂದ ಹಿಡಿದುಕೊಂಡು ಕುಳ್ಳಿರಿಸಿದೆ. ಅವರನ್ನು ಕುರಿತು, ನೀವೇಕೆ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ರಾಮದರ್ಶನಕ್ಕೆ ಬಂದಿದ್ದೀರಿ? ನೀವು ಯಾರು? ಎಲ್ಲಿಂದ ಬಂದಿದ್ದೀರಿ? ಎಂದು ಕೇಳಿದೆ. ಆಗ ಆ ಸಾಧುಗಳು ಕೊಟ್ಟಂತಹ ಸಮಾಧಾನವನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು. ಏಕೆಂದರೆ ಆತನು ಏನು ಹೇಳಿದನೆಂದರೆ, ನನ್ನ ವಯಸ್ಸು ಸರಿಸುಮಾರು 3 ವರ್ಷಗಳು. ಅಷ್ಟೇ ಅಲ್ಲದೆ ನಾನು ಶಾಪಕ್ಕೆ ಗುರಿಯಾಗಿರುವ ಮಹಾಭಾರತ ಕಾಲಕ್ಕೆ ಸೇರಿದ ಅಶ್ವತ್ಥಾಮನು ಎಂದು ಹೇಳಿದರು. ಆ ಕ್ಷಣ ನನಗೆ ಅವರು ಏನು ಹೇಳುತ್ತಿದ್ದಾರೋ ಅರ್ಥವಾಗದೆ ಅಯೋಮಯವಾಗಿದ್ದೆ. ಆ ಸಮಯದಲ್ಲಿಯೇ ನನ್ನ ಗೆಳೆಯರು ನನ್ನನ್ನು ಕರೆದರು. ನಾನು ಹಿಂದೆ ತಿರುಗಿ ಅವರ ಕಡೆ ನೋಡಿ, ಬಂದೆ ಇರಿ ಎಂದು ಹೇಳಿ ಆ ಸಾಧುಗಳನ್ನು ನೋಡುವಷ್ಟರಲ್ಲಿ ಆ ಸಾಧುಗಳು ಆಶ್ಚರ್ಯಕರವಾಗಿ ಮಾಯವಾಗಿ ಬಿಟ್ಟಿದ್ದರು. ನನಗೆ ಎಲ್ಲಿಯೂ ಕಾಣಿಸಲಿಲ್ಲ. ಆತನಿಗೋಸ್ಕರ ನಾನು ಎಷ್ಟೋ ಹುಡುಕಾಡಿದರೂ ಕೂಡ ಕಾಣಿಸಲಿಲ್ಲ. ನಿಜವಾಗಿಯೂ ಈ ಘಟನೆ ನನ್ನ ಜೀವನದಲ್ಲಿ ನಾನು ಮರೆಯಲಾರದ ಘಟನೆ ಎಂದು ಸೌರಭ್ ಹೇಳಿದ್ದಾರೆ. ಆನಂತರ ನಾನು ಈ ಅಶ್ವತ್ಥಾಮರು ಯಾರು ಎಂದು ಮಹಾಭಾರತದ ಬಗ್ಗೆ ಸ್ವಲ್ಪ ತಿಳಿದುಕೊಂಡಾಗ ಅರ್ಥವಾಯಿತು, ಇವರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ಎಂದು. ಶ್ರೀಕೃಷ್ಣನ ಕೈಯಲ್ಲಿ ಶಾಪಕ್ಕೆ ಗುರಿಯಾಗುವುದಲ್ಲದೆ ಅಮರತ್ವ ವರವನ್ನು ಕೂಡ ಪಡೆದವರೆಂದು ತಿಳಿಯಿತು. ಅವರು ಮತ್ಯಾರು ಅಲ್ಲ, ಅಶ್ವತ್ಥಾಮರು. ಅವರು ಕಲಿಯುಗ ಅಂತ್ಯವಾಗುವವರೆಗೂ ಜೀವಂತವಾಗಿರುತ್ತಾರೆಂದು ಹೇಳುತ್ತಿರುತ್ತಾರೆ. ಹಾಗಾದರೆ ಆ ದಿನ ನಾನು ನೋಡಿದಂತಹ ವಯೋವೃದ್ಧ ಸಾಧುಗಳು ಕೂಡ ಅಶ್ವತ್ಥಾಮರೇ ಇರಬಹುದಾ? ಅವರು ರಾಮಲಲ್ಲಾನನ್ನು ನೋಡುವುದಕ್ಕೆ ನಿಜವಾಗಿಯೂ ರಾಮ ಮಂದಿರಕ್ಕೆ ಬಂದಿದ್ದಾರಾ? ಈ ಪ್ರಶ್ನೆ ನಿಜವಾಗಿಯೂ ನನ್ನನ್ನು ಕಾಡುತ್ತಲೇ ಇದೆ ಎಂದು ಸೌರಭ್ ಹೇಳುತ್ತಾನೆ. ಬನ್ನಿ, ಹಾಗಾದರೆ ಈ ಅಶ್ವತ್ಥಾಮರು ಯಾರು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. ಸ್ನೇಹಿತರೆ, ಅಶ್ವತ್ಥಾಮರು ನಮ್ಮ ಮಹಾಭಾರತದಲ್ಲಿನ ಪ್ರಮುಖ ಪಾತ್ರಧಾರಿ. ಪಾಂಡವರ ಹಾಗೂ ಕೌರವರ ಗುರುಗಳಾದ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮರು. ಪುರಾಣಗಳ ಪ್ರಕಾರ ಅಶ್ವತ್ಥಾಮರು ವೀರ ಯೋಧ ಹಾಗೂ 24 ಕಲೆಗಳ ಪ್ರಾವೀಣ್ಯತೆ ಹೊಂದಿದವರು. ಮಹಾಭಾರತ ಕಾವ್ಯ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಪಾಂಡವರ ಮೇಲೆ ಯುದ್ಧ ಮಾಡುತ್ತಾರೆ. ಪಾಂಡವರನ್ನು ಸೋಲಿಸಲು ತಂತ್ರ ರೂಪಿಸುತ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಶ್ರೀಕೃಷ್ಣನು ಪಾಂಡವರನ್ನು ಗಂಗಾ ನದಿ ತೀರಕ್ಕೆ ಬದಲಾಯಿಸುತ್ತಾನೆ. ಅದನ್ನು ತಿಳಿದಂತಹ ಅಶ್ವತ್ಥಾಮರು ಗುಡಾರಗಳಲ್ಲಿ ನಿದ್ರಿಸುತ್ತಿರುವಂತಹ ಉಪ ಪಾಂಡವರನ್ನು ಮೋಸದಿಂದ ಅತಿ ಘೋರವಾಗಿ ಕೊಲ್ಲುತ್ತಾರೆ. ಈ ವಿಷಯವನ್ನು ತಿಳಿದಂತಹ ಅರ್ಜುನನು ಅಶ್ವತ್ಥಾಮರನ್ನು ಕೊಲ್ಲಲು ಬರುತ್ತಾನೆ. ಆಗ ಅಶ್ವತ್ಥಾಮರು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾರೆ. ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಅರ್ಜುನನು ಕೂಡ ಅಶ್ವತ್ಥಾಮರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಈ ಎರಡೂ ಬ್ರಹ್ಮಾಸ್ತ್ರಗಳು ಒಮ್ಮೆಲೆ ಪ್ರಯೋಗವಾದರೆ ಇಡೀ ಬ್ರಹ್ಮಾಂಡವೆಲ್ಲ ನಾಶವಾಗುತ್ತದೆಂದು ತಿಳಿದಂತಹ ವ್ಯಾಸ ಮಹರ್ಷಿಗಳು ಅಡ್ಡ ಬರುತ್ತಾರೆ. ಆಗ ಬ್ರಹ್ಮಾಸ್ತ್ರಗಳನ್ನು ಹಿಂಪಡೆಯುವಂತೆ ಇಬ್ಬರಿಗೂ ಹೇಳುತ್ತಾರೆ. ಅರ್ಜುನನು ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುತ್ತಾನೆ. ಆದರೆ ಅಶ್ವತ್ಥಾಮರಿಗೆ ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುವ ವಿದ್ಯೆ ಗೊತ್ತಿಲ್ಲ. ಆ ಕಾರಣದಿಂದಲೇ ಬ್ರಹ್ಮಾಸ್ತ್ರವನ್ನು ಅರ್ಜುನನ ಸೊಸೆಯಾದ ಅಭಿಮನ್ಯುವಿನ ಹೆಂಡತಿಯಾದ ಉತ್ತರಳ ಗರ್ಭದ ಮೇಲೆ ಮರಳಿಸುತ್ತ ಆಕೆಯ ಗರ್ಭದಲ್ಲಿನ ಶಿಶುವು ಬ್ರಹ್ಮಾಸ್ತ್ರದ ಪ್ರಯೋಗದಿಂದ ಗರ್ಭದಲ್ಲಿಯೇ ಮರಣ ಹೊಂದುತ್ತದೆ. ಆಗ ಕೋಪೋದ್ರಿಕ್ತನಾದಂತಹ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಕುರಿತು, ಈ ಕಲಿಯುಗ ಅಂತ್ಯವಾಗುವವರೆಗೂ ನೀನು ಕುಷ್ಠರೋಗಿಯಾಗಿ ಜೀವಿಸು ಎಂದು ಶಪಿಸಿಬಿಡುತ್ತಾನೆ. ಹೀಗೆ ಅಶ್ವತ್ಥಾಮನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಈ ಕಾರಣದಿಂದಲೇ ಅಶ್ವತ್ಥಾಮರು ಈ ಭೂಮಿಯ ಮೇಲೆ ಮನಃಶಾಂತಿ ಇಲ್ಲದೆ ತಿರುಗುತ್ತಿರುತ್ತಾರೆ ಎಂದು ಹೇಳುತ್ತಿರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ತನ್ನ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಲು ವೃದ್ಧ ಸಾಧುವಿನ ರೂಪದಲ್ಲಿ ರಾಮ ಮಂದಿರಕ್ಕೆ ಬಂದಿರಬಹುದು ಎಂದು ಎಲ್ಲರೂ ನಂಬುತ್ತಿದ್ದಾರೆ. ಏಕೆಂದರೆ ರಾಮ ಮಂದಿರದಲ್ಲಿ ಇಲ್ಲಿಯವರೆಗೂ ಕೂಡ ಒಂದಾದ ಮೇಲೆ ಒಂದರಂತೆ ಎಷ್ಟೋ ಅದ್ಭುತಗಳು ನಡೆಯುತ್ತಿವೆ. ಉದಾಹರಣೆಗೆ ಮತ್ತೊಂದು ಘಟನೆಯ ಬಗ್ಗೆ ತಿಳಿಯೋಣ. ಈ ಘಟನೆಯಲ್ಲಿ ಸುಮಾರು 80 ವರ್ಷದ ಮಹಿಳೆ ತಾನು ಕಳೆದುಕೊಂಡಂತಹ ಪರ್ಸನ್ನು ತಿರುಗಿ ಆ ಶ್ರೀರಾಮನ ಅನುಗ್ರಹದಿಂದ ಹಿಂಪಡೆಯುತ್ತಾಳೆ. ಹೇಗೆಂದರೆ ಶ್ರೀರಾಮನ ದರ್ಶನಕ್ಕೆ ತನ್ನ ಕುಟುಂಬ ಸಮೇತ ಬಂದಿದ್ದಂತಹ ಜಾನಕಿ ಎಂಬ ಮಹಿಳೆಯು ಆ ಲಕ್ಷಾಂತರ ಭಕ್ತರ ಗುಂಪಿನಲ್ಲಿ ತನ್ನ ಬ್ಯಾಗನ್ನು ಕಳೆದುಕೊಂಡಿದ್ದಳು. ಆದರೂ ಕೂಡ ಧೃತಿಗೆಡದೆ ಚಿಂತಿಸದೆ ಆ ಮಹಿಳೆ ಶ್ರೀರಾಮನ ದರ್ಶನ ಪಡೆದು ರಾಮನನ್ನು ಬೇಡಿಕೊಂಡಿದ್ದಳು. ಆಕೆಯ ಬ್ಯಾಗ್ನಲ್ಲಿ ಆಕೆಯ ಆಧಾರ್ ಕಾರ್ಡ್ ಹಾಗೂ 8,500 ರೂಪಾಯಿಗಳ ಹಣವೂ ಇತ್ತು. ಆನಂತರ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಈ ವಿಷಯವನ್ನು ಹೇಳಿ ಸಹಾಯ ಕೋರಿದ್ದಳು. ಆದರೆ ಆಶ್ಚರ್ಯವೇನೆಂದರೆ 3 ದಿನಗಳ ನಂತರ ಉತ್ತರಾಖಂಡ್ನಲ್ಲಿ ಹರಿದ್ವಾರಕ್ಕೆ ಸೇರಿದ ಪ್ರೇಮಾನಂದ್ ಜಿ ಅವರಿಗೆ ಆ ಬ್ಯಾಗ್ ದೊರಕಿತ್ತು. ಅವರು ಕೂಡ ಶ್ರೀರಾಮನ ದರ್ಶನಕ್ಕೆ ಬಂದಿದ್ದರು. ನಂತರ ಆ ಬ್ಯಾಗ್ನಲ್ಲಿರುವ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರ್ ಆಧಾರದ ಮೇಲೆ ಆ ಬ್ಯಾಗನ್ನು ಆ ಮಹಿಳೆಗೆ ತಲುಪಿಸಲಾಯಿತು. ಈ ಘಟನೆಯನ್ನು ತಿಳಿದ ಎಲ್ಲರೂ ಶ್ರೀರಾಮನ ಪ್ರಾಣ
ಪ್ರತಿಷ್ಠಾಪನೆಯ ನಂತರ ನಮ್ಮ ದೇಶ ಮತ್ತೆ ರಾಮರಾಜ್ಯವಾಗಲಿದೆ ಎಂದು ಎಲ್ಲರೂ ಭಾವಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಜನವರಿ 22ರಂದು ಶ್ರೀರಾಮಮೂರ್ತಿಯ ಪ್ರಾಣ ಪ್ರತಿಷ್ಠೆ ನಡೆದ ದಿನ ಸಾಯಂಕಾಲ 5-6 ಗಂಟೆಯ ಸುಮಾರಿನಲ್ಲಿ ಒಂದು ವಾನರವು ಕೂಡ ಗುರುಮಂಟಪದ ದಕ್ಷಿಣ ದ್ವಾರದಿಂದ ಪ್ರವೇಶ ಮಾಡಿ ಶ್ರೀರಾಮನ ಉತ್ಸವ ಮೂರ್ತಿ ಬಳಿ ಬಂದಿತ್ತು. ಇದನ್ನು ನೋಡಿದ ರಾಮ ಮಂದಿರ ಟ್ರಸ್ಟ್ನ ಸದಸ್ಯರು ಮತ್ತು ಭಕ್ತರೆಲ್ಲರೂ ಖಂಡಿತವಾಗಿಯೂ ಶ್ರೀರಾಮನ ದರ್ಶನ ಪಡೆಯಲು ಸ್ವತಃ ಹನುಮಂತನೇ ಬಂದಿದ್ದಾನೆಂದು ನಂಬುತ್ತಿದ್ದಾರೆ. ಈ ಘಟನೆಯ ಬಗ್ಗೆ ರಾಮ ಮಂದಿರ ಟ್ರಸ್ಟ್ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೂಡ ಕೊಟ್ಟಿದೆ. ನಿಜವಾಗಿಯೂ ಈ ಅದ್ಭುತವನ್ನು ದೃಢೀಕರಿಸಿದ್ದಾರೆ. ಹೀಗೆ ಒಂದಾದ ಬಳಿಕ ಒಂದು ಅದ್ಭುತಗಳು ಅಯೋಧ್ಯ ರಾಮ ಮಂದಿರದಲ್ಲಿ ನಡೆಯುತ್ತಿರುವುದು ಸಾಧಾರಣ ವಿಷಯವಲ್ಲ. ನಿಜವಾಗಿಯೂ ಈ ದಿನ ಇಂತಹ ಭವ್ಯ ರಾಮ ಮಂದಿರವನ್ನು ನಾವು ನಮ್ಮ ಕಣ್ಣಾರೆ ನೋಡುತ್ತಿರುವುದು ನಮ್ಮೆಲ್ಲರ ಅದೃಷ್ಟ, ಹೌದಲ್ಲವೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.